ಏಲಕ್ಕಿನಗಿರಿ ಹಾವೇರಿಯಲ್ಲಿ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಳೆಯಿಂದ ಶೀಘ್ರ ಏನು ಚಾಲನೆ ದೊರೆತಿರುವಂಥದ್ದು ಅಂದರೆ ಇದೀಗ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಜಾಗೃತಿಗಾಗಿ ಏನು ಹ್ಯಾಂಡಲ್ ಇಲ್ಲದೆ ಬೈಕ್ ಓಡಿಸುವಂಥ ಒಂದು ವ್ಯಕ್ತಿ ನಮ್ಮ ಜೊತೆ ಇದೀಗ ಇದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಅವರು ಇರೋಣ ಹೇಳಿ ಸರ್ ನೀವು ಎಲ್ಲಿಂದ ಬಂದಿದ್ದೀರಿ ಈ ಒಂದು ಹ್ಯಾಂಡಲ್ ಇಲ್ಲದೆ ಬೈಕ್ ಚಲಾಯಿಸುವಂಥದ್ದು ಯಾವಾಗ ಪ್ರಾಕ್ಟೀಸ್ ಮಾಡಿದ್ರಿ ಏನೇನು ಜಾಗೃತಿ ಮೂಡಿಸ್ತಾ ಇದ್ದೀರಿ ಈ ಒಂದು ವಿಶೇಷ ಬೈಕ್ ಮೂಲಕ ಮೊದಲನೇದಾಗಿ ತಮಗೆ ಅಭಿನಂದನೆ ಅನ್ನಿಸ್ತೀನಿ ನಮಸ್ಕಾರಗಳನ್ನು ಹೇಳ್ತೀನಿ ಸರ್ ಇದೀಗ ಹಾವೇರಿಯಲ್ಲಿ ನಡೆದಿರುವ ಅಖಿಲ ಭಾರತ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ನಾನು ನಮ್ಮ ಬಾಗಲಕೋಟೆ ಜಿಲ್ಲಾ ಭವನದಿಂದ ಹಾವೇರಿವರೆಗೆ ಸುಮಾರು ಮೂರು ನೂರ ಅರವತ್ತು ಕಿಲೋಮೀಟರ್ಗಳನ್ನು ಹ್ಯಾಂಡಲ್ ಇಲ್ಲದ ಬೈಕನ್ನು ಓಡಿಸಿ ಕನ್ನಡ ನಾಡು ನುಡಿಗೆ ಒಂದು ವಿಶಿಷ್ಟ ಜಾಗೃತಿ ಅಭಿಯಾನವನ್ನು ಹಮ್ಮಿಕೋಬೇಕಂತ ತಿಳ್ಕೊಂಡು ಬಾಗಲಕೋಟೆಯಿಂದ ಬಾಗಲಕೋಟೆಯಿಂದ ಸಿರೂರು ಅಮಿ ಸಿರೂರು ಕಮತ್ಗಿ ಅಮಿನಗಡ ಹುಣಗುಂದ್ ಇಲ್ಕಲ್ ಕುಷ್ಗಿ ಗಜೇಂದ್ರಗಡ ನೆರೇಗಲ್ ಗದಗ್ ಹುಬ್ಬಳ್ಳಿ ಸಿಗ್ಗಾವಿ ಸಿಗ್ಗಾವಿ ಮುಖಾಂತರ ಹಣಗಲ್ ಹಣಗಲ್ ಮುಖಾಂತರ ಹಾವೇರಿಯನ್ನು ಬಂದು ತಲುಪಿದ್ದೇನೆ ಸರ್ ಸುಮಾರು ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ ಬರಿ ಗಿಡ ಮಾರಿ ವರ್ಷಕ್ಕೆ ಎರಡು ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ಮೂರ್ನೂರ ಅರವತ್ತು ಕಿಲೋಮೀಟರ್ಗಳನ್ನು ಕೇವಲ ಹತ್ತು ಗಂಟೆ ಹದಿನೈದು ನಿಮಿಷಗಳಲ್ಲಿ ಕ್ರಮಿಸಿ ಮಾರ್ಗದುದ್ದಕ್ಕೂ ಕನ್ನಡ ಕನ್ನಡ ಬೆಳೆಸಬೇಕು ಕನ್ನಡ ಉಳಿಸಬೇಕು ಕನ್ನಡ ಬೆಳೆಸಬೇಕು ಎನ್ನುವ ಸಂದೇಶದೊಂದಿಗೆ ನಾಡಿನ ಜನತೆ ಈಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವ ಹವೇರಿ ನಡೆಯುವ ಸಮ್ಮೇಳನಕ್ಕೆ ತಾವೆಲ್ಲರೂ ಬನ್ನಿ ಸಮ್ಮೇಳನವನ್ನು ಯಶಸ್ವಿಯಾಗಿ ಪೂರೈಸೋಣ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದೀನಿ ಸರ ಕೇವಲ ಈ ಕನ್ನಡ ಹಬ್ಬ ಇದ್ದಾಗ ಮಾತ್ರ ಸಾಹಿತ್ಯ ಇದ್ದಾಗ ಹೋಗ್ತೀರಾ ಅಥವಾ ಎಲ್ಲ ಜಾಗೃತಿ ಮಾಡ್ತೀರಿ ಏನೇನು ಜಾಗೃತಿ ಮಾಡ್ತೀರಿ ಈ ಬೈಕ್ ಮೂಲಕ ಇಲ್ಲ ಸರ್ ಈಗಾಗಲೇ ನಾನು ದೇಶ ಭಾಷಾ ಅಭಿಮಾನ ದುಶ್ಚಟಗಳ ವಿರುದ್ಧ ಆಂದೋಲನ ಧರ್ಮ ಸಾಮರಸ್ಯ ಯುವಶಕ್ತಿ ಜಾಗೃತಿ ಹಾಗೂ ವ್ಯಸನ ಮುಕ್ತ ಜಾಗೃತಿಗಾಗಿ ಅಲ್ಲದೆ ಕನ್ನಡ ನಾಡು ನುಡಿ ಜಾಗೃತಿಗಾಗಿ ಐದು ಸಾವಿರದ ಒಂದು ನೂರು ಕಿಲೋಮೀಟರ್ಗಳನ್ನು ಹ್ಯಾಂಡಲ್ ಇಲ್ಲದ ಬೈಕನ್ನು ಓಡಿಸಿ ನಾನು ಸಮಾಜಮುಖಿ ಕಾರ್ಯವನ್ನು ಮಾಡಿ ಸಾಧನೆಯನ್ನು ಕೂಡ ಮಾಡಿ ಇವದನ್ನು ಒಂದು ಸಾಧನೆಯನ್ನು ಕೂಡ ಮಾಡಿದ್ದೀನಿ ಸರ್ ಇದು ಎಷ್ಟನೇ ಸಮ್ಮೇಳನ ಅಥವಾ ಎಷ್ಟನೇ ಜಾಗೃತಿ ಮಾಡ್ತಾ ಇರೋದು ಇದು ಸಮ್ಮೇಳನ ಅಂದರೆ ನಾನು ಈ ಹಿಂದೆ ಎಂಬತ್ನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋದ ಸರ್ ನಮ್ಮ ಇಳಕಲ್ದಿಂದ ಧಾರವಾಡದವರೆಗೂ ಅಲ್ಲಿ ಅಷ್ಟೊಂದು ಇದು ಆಗಿದ್ದಿಲ್ಲ ನಾನು ಮೊದಲೇ ಬಂದಿದ್ದೆಲ್ಲ ಸ್ವಲ್ಪ ಇತ್ತು ಅದು ಈ ಥರ ಈಗ ನಾನು ಮೊದಲನೇದಾಗ ಬಂದಿದ್ದೀನಿ ಈಗಾಗಲೇ ನಾನು ಯುವಶಕ್ತಿ ಜಾಗೃತಿ ಹೊಸನ್ಮುಕ್ತಿ ಜಾಗೃತಿಗಾಗಿ ಕೆ ಆರ್ನೂರ ಮುನ್ನೂರು ಕಿಲೋಮೀಟರ್ಗಳನ್ನು ಓಡಿಸಿದ್ದೀನಿ ಧರ್ಮ ಜಾಗೃತಿಗಾಗಿ ನಾಲ್ಕುನೂರ ಐವತ್ತು ಕಿಲೋಮೀಟರ್ಗಳನ್ನು ನೋಡಿಸಿದ್ದೀನಿ ಮತ್ತು ಕನ್ನಡ ನಾಡು ಜೀ ಜಾಗೃತಿಗಾಗಿ ಮೂರು ಒಂದು ಐದುನೂರ ಆರು ಒಂದು ಸಾವಿರ ಕಿಲೋಮೀಟರ್ಗಳನ್ನು ಓಡಿಸಿದ್ದೀನಿ ಮತ್ತು ಏನಪ್ಪ ಅಂದರೆ ಇಡೀ ದೇಶದಲ್ಲೇ ಪ್ರಪ್ರಥಮವಾಗಿ ನಮ್ಮ ಬಾಗಲಕೋಟೆ ಜಿಲ್ಲಾ ಭವನದಿಂದ ಬೆಂಗಳೂರಿನ ವಿಧಾನಸೌಧವರಿಗೆ ಹ್ಯಾಂಡಲ್ ಇಲ್ಲದ ಬೈಕನ್ನು ಓಡಿಸಿ ಇಂಡಿಯಾ ಮುಖಾಫರ್ ಕಟ್ ಮಾಡಿದ್ದೀನಿ ಸರ್ ಅದರಂತೆ ದೇಶದಲ್ಲೇ ಪ್ರಥಮ ಬಾರಿ ನನ್ನ ಎರಡು ಕೈಗೆ ಹಾಗೂ ಕಾಲುಗಳಿಗೆ ಹಗ್ಗವನ್ನು ಕಟ್ಟಿಕೊಂಡು ಕ ಕಾರನ್ನು ಡ್ರೈವಿಂಗ್ ಮಾಡಿ ಬಾಗಲಕೋಟೆ ಜಿಲ್ಲಾ ಭವನದಿಂದ ಇಲ್ಕಲ್ಲು ಇಲ್ಕಲ್ಲಿಂದ ಬಿಜಾಪುರ ಸೋಲಾಪುರ ಪುಣ ಮಾರ್ಗವಾಗಿ ಬೆಳಗಾವಿ ಮೂಲಕ ಬೆಂಗಳೂರನ್ನು ತಲುಪಿ ಸುಮಾರು ಹದಿಮೂರು ನೂರ ನಲವತ್ತೊಂದು ಕಿಲೋ ಕಿಲೋಮೀಟರ್ಗಳನ್ನು ನಲವತ್ತೇಳು ಗಂಟೆ ಐವತ್ತೈದು ನಿಮಿಷಗಳಲ್ಲಿ ಕ್ರಮಿಸಿ ದೇಶದ ಐತಿಹಾಸಿಕ ರಾಷ್ಟ್ರಮಟ್ಟದ ಎರಡು ಬಾರಿ ನೂತನ ಲಿಮ್ಕಾ ದಾಖಲೆ ಹಾಗೂ ಇಂಡಿಯಾ ಬುಕ್ ಆಫ್ರಿ ದಾಖಲೆ ಮಾಡಿದ್ದೀನಿ ಸರ ಅಂದರೆ ಕನ್ನಡ ಹಬ್ಬ ಅಂದರೆ ಕನ್ನಡದ ಒಂದು ಶಕ್ತಿನ ಕೂಡ ಅಂತ ಇದೆ ಅಂತಲೇ ಹೇಳೋದು ಯಾಕಂದ್ರೆ ಕನ್ನಡ ಬೆಳೆಸುವ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾರೆ ಆದರೆ ಅದನ್ನು ಜಾಗೃತಿ ಮಾಡುವಂಥ ಕೆಲಸ ಕೂಡ ಯಾರು ಕೂಡ ಮುಂದಾಗ್ತಲ್ಲ ಅಂತ ಒಂದು ವಿಶಿಷ್ಟ ಪ್ರಯತ್ನಕ್ಕೆ ಇದೀಗ ಇರಣ್ಣ ಅವರು ಮುಂದಾಗಿರುವಂಥದ್ದು ಅವರ ಯಶ ಅವರ ಕಾರ್ಯ ಯಶಸ್ವಿಯಾಗಲಿ ಅನ್ನೋದೇ ನಮ್ಮ ಆಶಯ ಹಾವರಿಂದ ಕ್ಯಾಮರಾಮನ್ ಸು ಸುಧೀರ್ ಜೊತೆ ವೀರೇಶ್ ಬಾರ್ಕಿ ಪವರ್ ಟಿವಿ ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ ಬರೀ ಗಿಡ ಮಾರಿ ವರ್ಷಕ್ಕೆ ಎರಡು ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸನ್ನು ಕಲಿಬೇಕಾ ಫ್ರೀಡಮ್ ಆ್ಯಪ್ನ डनलोडी